ಗ್ರೌಂಡ್ ಗೇಟ್ ಬಿದ್ದು ಬಾಲಕ ದುರ್ಮರಣ ಬೆಂಗಳೂರಿನ ಮಲ್ಲೇಶ್ವರಂ ಬಿಬಿಎಂಪಿ ಗ್ರೌಂಡ್ನಲ್ಲಿ ಈ ಘಟನೆ ನಡೆದಿರುವಂಥದ್ದು ಸರಿಯಾದ ನಿರ್ವಹಣೆ ಇಲ್ಲದಿರೋದೇ ಘಟನೆಗೆ ಕಾರಣ ಅಭಿವೃದ್ಧಿಗಾಗಿ ಮೂವತ್ತು ಲಕ್ಷ ಖರ್ಚನ್ನ ಮಾಡಲಾಗಿತ್ತು ನಾಲ್ಕು ಬಾರಿ ಕ್ರೀಡಾಂಗಣ ಅಭಿವೃದ್ಧಿ ಕಾಮಗಾರಿ ಸಹ ನಡೆದಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಮೈದಾನಕ್ಕೆ ಗ್ರಿಲ್ ಅನ್ನು ಸಹ ಹಾಕಲಾಗಿತ್ತು ಈ ವೇಳೆಯೇ ಗ್ರೌಂಡ್ಗೆ ಗೇಟ್ ಅನ್ನು ಸಹ ಅಳವಡಿಕೆ ಮಾಡಲಾಗಿತ್ತು ಹಳೇ ತುಕ್ಕು ಹಿಡಿದ ಗೇಟ್ ಅನ್ನ ಹಾಕಲಾಗಿದೆ ಇಂಥದ್ದೊಂದು ಆರೋಪ ಈಗ ಕೇಳಿ ಬರ್ತಾ ಇರೋದು ಬೆಂಗಳೂರಿನ ಮಲ್ಲೇಶ್ವರಂ ಬಿಬಿಎಂಪಿ ಗ್ರೌಂಡ್ ನಲ್ಲಿ ಹತ್ತು ವರ್ಷದ ಬಾಲಕ ದುರ್ಮರಣವನ್ನ ಹೊಂದಿದ್ದಾನೆ ಇದಕ್ಕೆ ಬಿಬಿಎಂಪಿಯ ನಿರ್ಲಕ್ಷ್ಯವೇ ಕಾರಣ ಅನ್ನುವಂತಹ ಪ್ರಶ್ನೆ ಈಗ ಕೇಳಿ ಬರ್ತಾ ಇರುವಂತಹ ಬೇಕಾಬಿಟ್ಟಿ ಗ್ರೌಂಡ್ ನಿರ್ವಹಣೆಯೇ ಈ ಘಟನೆಗೆ ಕಾರಣನಾ ಅದು ನಾವು ಏನೋ ಸೌಂಡ್ ಆಯ್ತು ಆಚೆ ಬಂದೆ ನೋಡಿದ್ರೆ ಆ ಆ ಹುಡುಗನ ತಲೆ ಬಿದ್ದು ತಲೆ ಗಾಯ ಆಗಿ ಪಾಪ ಆಮೇಲೆ ಕೆ ಸಿ ಜನರಲ್ಲಿ ಕರ್ಕೊಂಡೋದ್ರು ಆಮೇಲೆ ಅಲ್ಲಿಂದ ಕೇಳಿಕೊಟ್ಟಿದ್ದೇನು ಅಂತ ಹೇಳಿದ್ರೆ ಹುಡುಗಂದು ಸಾವಾಗಿದೆ ಅಂತ ಕೇಳಿ ಮಗು ಸ್ಥಿತಿ ಹೆಂಗಿತ್ತು ಸರ್ ಫುಲ್ಲು ಪ್ರಜ್ಞೆ ಹೌದು ಹೌದು ಇಲ್ಲ ಇಲ್ಲಿದ್ದವರೇ ಪಾರ್ಕ್ ಹುಡುಗರು ಆ ಗೇಟ್ನೇ ಇತ್ತು ಆಮೇಲೆ ಯಾರೋ ಮಗುನ ಎತ್ಕೊಂಡು ಹೋಗಿದ್ದಾರೆ ಹಾಸ್ಪಿಟ್ಲಿಗೆ ಸರವಾಗಿ ಅಂದರೆ ಓಪನ್ ನಮಗೆ ಅಷ್ಟು ನಾವು ನೋಡಿಲ್ಲ ನಮ್ಮ ಬರೋ ಅಷ್ಟೊತ್ತಿಗೆ ಅದು ಬಿದ್ದೋಗಿತ್ತು ತಲೆ ಮೇಲೆ ನಮ್ಮ ರೆಸ್ಟೋರೆಂಟ್ ಸರ್ ಗೇಟ್ ಮೇಂಟೆನೆನ್ಸ್ ಸರಿ ಇರಲಿಲ್ವಾ ಅದು ಮೇಂಟೆನೆನ್ಸ್ ಅಂತ ಹೇಳಿದ್ರೆ ಇಷ್ಟು ಈ ಗ್ರೌಂಡ್ಗೆ ಎಷ್ಟು ದೊಡ್ಡ ಗೇಟ್ ಅವಶ್ಯಕತೆ ಇಲ್ಲ ಅಂತ ನಮ್ಮ ನಮ್ಗೆ ಗೊತ್ತಿರೋ ಪ್ರಿಯ ಅವರು ಪಾಪ ದೂರ ದೂರದಿಂದ ಬದುಕು ಕಟ್ಕೊಳ್ಳೋಕ್ಕೆ ಇಲ್ಲಿ ಬಂದಿದ್ರು ಗಂಡ ಹೆಂಡತಿ ಪಾಪ ಭಾಳ ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸ್ತಾ ಇದ್ರು ಆ ಮಗು ಆಟ ಆಡೋಕ್ಕೆ ಹೋಗಿ ಒಂದು ಗೇಟು ಮೇಲೆ ಬಿದ್ದುಬಿಟ್ಟಿದೆ ಅದು ಎಷ್ಟು ಗೇಟ್ ಹೆವಿ ಇತ್ತಂದರೆ ಒಂದು ಹದಿನೈದು ಜನ ಆ ಗೇಟ್ನ ಎತ್ತಿದಾರಂತೆ ಇನ್ನು ಯಾವ ಸೀಮೆಯಲ್ಲಿ ಅದನ್ನ ಮೇಂಟೈನ್ ಮಾಡಿದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಇದಕ್ಕೆ ಅಲ್ಲಿರೋ ಬಿ ಬಿ ಎಮ್ ಪಿ ಇವರು ಉತ್ತರ ಕೊಡಬೇಕು ನನ್ನ ನೋಡಿಲ್ಲ ನೀವು ಅದು ನೋಡಬೇಕು ಅದನ್ನ ಹೆಂಗಿದೆ ಅಂತ ಒಂದು ಪ್ರಾಣನೇ ಹೊಟ್ಟೋಯ್ತು ನೀವು ಎಷ್ಟು ಕೋಟಿ ಕೊಟ್ಟರು ಆ ತಂದೆ ತಾಯಿಗೆ ನೀವು ಸಮಾಧಾನ ಮಾಡೋಕ್ಕಾಗಲ್ಲ ಎಷ್ಟು ಕೋಟಿ ಕೊಡ್ತೀರಾ ನೀವು ಏನು ಮಾಡಿದ್ರು ಇವಾಗ ವಾಪಸ್ಸು ಜೀವ ಬರಲ್ಲ ಇನ್ನು ಎಷ್ಟು ಮಕ್ಕಳು ಅದನ್ನ ಕಲ್ತ್ಕೊಂಡು ಪಾರ್ಕು ಸೇಫ್ ಇಲ್ವಾ ಜನ್ ಜನಗಳಿಗೆ ರೋಡ್ ಆಡೋ ಆಟ ಆಡಬೇಡಿ ಪಾರ್ಕ್ ಹೋದ್ರೆ ಪಾರ್ಕ್ಗೂ ಸೇಫ್ ಇಲ್ಲ ಅಂದರೆ ಇನ್ನೆಲ್ಲಿ ಹೋಗಬೇಕು ಮಕ್ಕಳು ಸಚಿವರು ದಿನೇಶ್ ಗುಂಡೂರಾವ್ ಅವರು ಇದಕ್ಕೆ ಉತ್ತರ ಕೊಡಬೇಕು ಪಾಪ ಪಾಪ ತಂದೆ ತಾಯಿಗೆ ಪರಿಹಾರ ಅಂತ ಕೊಡ್ಬೇಕು ಪರಿಹಾರ ಖಂಡಿತ ಆಗೋದಿಲ್ಲ ನೀವು ಎಷ್ಟೇ ಲಕ್ ಎಂಥ ಕೋಟಿ ಕೊಟ್ಟರು ಅದು ಪರಿಹಾರ ಆಗೋದಿಲ್ಲ ಅಟ್ಲೀಸ್ಟ್ ಅವರು ಮುಂದೆ ಇನ್ನೊಂದು ಮಗು ಇದೆ ಅದಕ್ಕಾನು ಬದುಕು ಕಟ್ಕೊಳ್ಳಿ ಅಷ್ಟೇ ಇನ್ನೊಂದು ಮಕ್ಕಳಿಗೆ ಇದಾದಂಗೆ ನೋಡ್ಕೊಳ್ಳಿ ಎಷ್ಟೊಂದು ಟ್ಯಾಕ್ಸ್ ಕಟ್ತೀವಿ ನಾವು ಎಷ್ಟು ಟ್ಯಾಕ್ಸ್ ಪ್ರತಿ ವರ್ಷ ಕಟ್ತೀವಿ ಒಂದು ಪಾರ್ಕ್ ಇಲ್ಲ ಒಂದು ರೋಡ್ ಇಲ್ಲ ಒಂದು ಬಸ್ ಶೆಲ್ಟರ್ ಇಲ್ಲ ಇಲ್ಲಿ ಮಲ್ಲೇಶ್ವರದಲ್ಲಿ ಬಸ್ ಶೆಲ್ಟರ್ಗಳಿಲ್ಲ ಮೂವತ್ತು ಲಕ್ಷ ಅಭಿವೃದ್ಧಿಗೆ ಅಂತ ಖರ್ಚನ್ನ ಮಾಡಿದ್ದಾರೆ ಈ ರೀತಿಯ ಘನಂದಾರಿ ಕೆಲಸ ಮಾಡೋದಕ್ಕೆ ಅಂತ ಗ್ರೌಂಡ್ ಗೇಟ್ ಮುರಿದು ಬಿದ್ದು ಹತ್ತು ವರ್ಷದ ನಿರಂಜನ್ ಅನ್ನುವಂತಹ ಬಾಲಕ ಸಾವನ್ನಪ್ಪಿದ್ದಾನೆ ಇದಕ್ಕೆ ಬಿಬಿಎಂಪಿಯ ನಿರ್ಲಕ್ಷ್ಯನೇ ಕಾರಣ ಅವರ ಕರ್ ಸರಿಯಾಗಿ ನಿರ್ವಹಣೆ ಮಾಡದೇ ಇರೋದೇ ಇಂಥದೊಂದು ದುರ್ಘಟನೆಗೆ ಕಾರಣ ಆಗಿರುವಂಥದ್ದು ಸರಿಯಾಗಿ ವೆಲ್ಡಿಂಗ್ ಮಾಡದೆ ಹಾಗೆ ಬಿಟ್ಟಿತ್ತು ಪಾಲಿಕೆ ಹೀಗಾಗಿ ಇದರಿಂದ ಬಾಲಕ ಸಾವನ್ನಪ್ಪಿದ್ದಾನೆ